ಬಿಗ್ ಬಾಸ್ ಮನೆಗೆ ಹೋಗಿ ಕೆಲವರು ಹೇಳಿದಿದೆ, ಇವ್ ನಾವು ಹೋಗ್ಬಾರ್ದಿತ್ತು, ತಪ್ಪು ಮಾಡಿದೆ ಅಂತ. ಅಂದರೆ ಈ ಹಿಂದಿನ ಸೀಸನ್ಗಳಲ್ಲೆಲ್ಲ ಹೋಗಿ ಬಂದು ಹೋಗಿ ನಾವು ತಪ್ಪು ಮಾಡಿದ್ವಿ ಅಂತ. ನಿಮಗೆ ಆ ಥರ ಅನಿಸಿದ್ಯಾ, ನಾನು ಬಿಗ್ ಬಾಸ್ ಮನೆಗೆ ಹೋಗಬಾರ್ದಿತ್ತು, ಹೋಗಿ ತಪ್ಪು ಮಾಡಿದೆ ಅನ್ನೋ ಥರ ಯಾವತ್ತಾದ್ರೂ ಅನಿಸಿದ್ಯಾ ಬಂದ ಮೇಲೆ ಅಂತ ಹೇಳಿ. ಇಲ್ಲ, ನಂಗೆ ಒಂಚೂರು ಅನಿಸಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಹೋದ್ಮೇಲೆ ನಂಗೆ ತುಂಬಾ ಈ ಎಕ್ಸ್ಪೀರಿಯೆನ್ಸೇ ತುಂಬ ಡಿಫ್ರೆಂಟ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಏನಾದರೂ ಇರಲಿ, ನಾನು ಯುನೋ ನನ್ನ ಕಲ್ಪೆಯಲ್ಲಿ ಹಾಕಿದ್ರೆ ಇಲ್ಲಾಂದರೆ ಟಾಸ್ಕ್ ಚಾರಲ್ಲಿ ಏನಾದರೂ ಇರಲಿ, ನಂಗೆ ತುಂಬಾ ಇಷ್ಟ ಆಯಿತು. ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಒಂಚೂರು ರಿಗ್ರೆಟ್ ಮಾಡಿಲ್ಲ. ಆ್ಯಂಡ್ ಅದನ್ನ ಲೈಕ್ ನಂಗೆ ಇನ್ನೊಂದು ಸತಿ ಅವಕಾಶ ಏನಾದರೂ ಸಿಕ್ಕಿದ್ರೆ ಆ ಥರ ನಾನು ಡೆಫಿನೆಟ್ ಆಗಿ ಹೋಗ್ತೀನಿ ಅಂತ. ಓಕೆ, ಯಾವತ್ತೂ ನನ್ಗೆ ಬೇಸರ ಅಂತ ಅನಿಸ್ಲೇ ಇಲ್ಲ. ಇಲ್ಲ, ಒಂಚೂರು ಅನಿಸ್ಲಿಲ್ಲ. ಓಕೆ, ಈಗ ಮುಂದೆ ಅಂದರೆ ನಮಗೆ ಏನಪ್ಪ ಆಸೆ ಅಂತ ಹೇಳಿದ್ರೆ, ನೀವು ರ್ಯಾಪರ್ ಜೊತೆಗೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾಗಳಲ್ಲಿ ಕಾಣಿಸ್ಕೊಬೇಕು ಅಂತ ಹೇಳಿ. ನೀವು ಹೀರೋಯಿನ್ ಮೆಟೀರಿಯಲ್ ಕೂಡ ಹೌದು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ಕಾಲ್ಗಳು ಬರ್ತಾ ಇದೆಯಾ ಹೇಗೆ ಅಂತ ಹೇಳಿ? ಸಿನಿಮಾಗಳನ್ನು ಮಾಡೋ ಆಸೆ ಇದೆಯಾ? 2024ರಲ್ಲಿ ಬಣ್ಣ ಹಚ್ತೀರಾ ಹೇಗೆ? ಹೌದು, ನಾನು ಸಿನಿಮಾ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಹೌದು, ನನಗೆ ಇಷ್ಟ ಆಕ್ಟ್ ಮಾಡಕ್ಕೆ ಅವಕಾಶ ಎಲ್ಲ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಆಕ್ಟ್ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಮ್ಯೂಸಿಕ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕಂತ ನನಗೆ ತುಂಬಾ ಆಸೆ ಇದೆ. ಆ್ಯಂಡ್ ಸಿನಿಮಾಸ್ ಆಫರ್ಸ್ ಬಂದಿದೆ ಆಗ್ಲೇ, ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ನಾನು ಸಿನಿಮಾ ಅಲ್ಲಿ 2024 ಅಲ್ಲಿ ಈ ವರ್ಷ ಅಲ್ಲಿ ನಾನು ಆಕ್ಟ್ರೆಸ್ ಆಗ್ಬೇಕಂತ ಅದು ಒಂದು ಆಸೆ ಇದೆ. ಬಟ್ ಮೇನ್ ಆಗಿ ರ್ಯಾಪರ್ ಸಿಂಗರ್ ಅಂತ ಫಸ್ಟ್ ಪ್ರಯಾರಿಟಿ. ಓಕೆ ಓಕೆ, ಇವತ್ತು ನ್ಯೂ ಇಯರ್ ಕೆಲವರೆಲ್ಲ ಗುಂಡು ತುಂಡು ಅಂದ್ರೆ ಎಣ್ಣೆ ಗಿಣ್ಣೆ ಪಾರ್ಟಿಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ರ್ಯಾಪ್ ಸಾಂಗ್ ಗಳನ್ನ ಕೇಳ್ಕೊಂಡು ಹಂಗೆ ಮಜಾ ಮಾಡ್ತಾ ಹೋಗ್ಲಿ. ಸೊ ಇನ್ನು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ನಿಮ್ಮ ಹಾಡುಗಳನ್ನ ಹೇಳ್ತಾ ಹೋಗಬಹುದಾ ಅಂತ ಹೇಳಿ. ಅಯ್ಯೋ, ಓಕೆ. ಲಾಸ್ಟ್ ಇಯರ್ ಒಂದು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಒಂದು ಹಾಡು ರಿಲೀಸ್ ಮಾಡಿದೆ. ಆ್ಯಂಡ್ ಆ ಹಾಡು ಬರ್ತೀರಿ ಹೇಳ್ತೀನಿ. ಗುಡ್ ಗರ್ಲ್ ಅಲ್ಲ ನಾನು, ಬ್ಯಾಡ್ ಗರ್ಲ್ ತಿಳ್ಕೋ, ಹಾಡಲ್ಲಿ ಹೇಳ್ತೀನಿ ನನ್ನ ಬಯೋಡೇಟಾ ಬರ್ಕೋ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೋ, ಮುಂದೆ ಆಯ್ತು ಮರಿ ಹಬ್ಬ ಜೀವ ಬಿಗಿ ಹಿಡ್ಕೋ. ಗುಡ್ ಗರ್ಲ್ ಅಲ್ಲ ನಾನು, ಬ್ಯಾಡ್ ಗರ್ಲ್ ತಿಳ್ಕೋ, ಹಾಡಲ್ಲಿ ಹೇಳ್ತೀನಿ ನನ್ನ ಬಯೋಡೇಟಾ ಬರ್ಕೋ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೋ, ಮುಂದೆ ಆಯ್ತು ಮರಿ ಹಬ್ಬ ಜೀವ ಬಿಗಿ ಹಿಡ್ಕೋ. ಅಷ್ಟೇ, ಅದು ವೀಕ್ಷಕರ ನಿಮ್ ಪ್ರಕಾರ? ನನ್ ಪ್ರಕಾರ ಗುಡ್ ಡೇ, ಗುಡ್ ಅಂಡ್ ಬ್ಯಾಡ್ ಎರಡೂ ಹೇಳ್ತೀರ ಅಷ್ಟೇ. ನಮ್ ಎಲ್ಲಾರ್ಗು ಎಲ್ಲಾರು ಹೊರಗಡೆ ಗುಡ್ ಅಂಡ್ ಬ್ಯಾಡ್ ಇರುತ್ತಲ್ವಾ, ಗುಡ್ ಅಂಡ್ ಬ್ಯಾಡ್ ನಾವು ಅದನ್ನ ಹೇಗ್ ಯೂಟಿಲೈಸ್ ಮಾಡ್ತೀವಿ ಅದು. ಓಕೆ, ನಿಮ್ಗೆ ಈಗ ಒಂದು ಅವಕಾಶ ಸಿಗುತ್ತೆ ಅಂದ್ರೆ, ನೀವು ಈ ತರ ನಿಮ್ಮ ಸಿನಿಮಾದಲ್ಲಿ ಇವರು ಅಂದ್ರೆ ನಿಮ್ಗೆ ಇಷ್ಟಪಡೋ ಹೀರೋ ಅಂದ್ರೆ ಯಾರಿದ್ದಾರೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಯಾರು ನಿಮ್ಗೆ ಇಷ್ಟ ಹೀರೋ? ಓಹ್, ಓಕೆ, ಇಷ್ಟೊಂದು ಎಲ್ಲಾರು ಕಂಡ್ರೆ ನನ್ಗೆ ಇಷ್ಟ, ಟು ಬಿ ಆನೆಸ್ಟ್. ಯಾರು ತುಂಬಾ ಇಷ್ಟ? ತುಂಬಾ ಇಷ್ಟ ಅಂದ್ರೆ ಒಂದು ಆಕ್ಟರ್ಸ್ ಆಕ್ಟ್ರೆಸಸ್ ಆ ತರ ಏನು ಇಲ್ಲ. ಬಟ್ ಇವ್ರ ಜೊತೆ ನಾನು ಹೀರೋಯಿನ್ ಆಗ್ಬೇಕು ಅನ್ನೋ ತರ ಇರೋದಿದ್ರೆ ಯಾರಿದ್ದಾರೆ ಇಷ್ಟ? ಎಷ್ಟು ಜನ ಇದ್ರೆ, ಓಕೆ, ಯಶ್ ಅವ್ರ ಜೊತೆ, ಮತ್ತೆ ಕಿಚ್ಚ ಸುದೀಪ್ ಅವ್ರ ಜೊತೆ, ಅಷ್ಟೇ ಅವ್ರ ಜೊತೆನೆ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರ ಜೊತೆ ಲೈಕ್ ಅವ್ರನ್ನ ಲೈವ್ ಆಗಿ ನೋಡಿದೀನಲ್ವಾ, ನಂಗೆ ಎಷ್ಟು ಖುಷಿ ಆಗಿತ್ತಂದ್ರೆ. ಓಕೆ, ಮತ್ತೆ ಇನ್ನು ಶಿವಣ್ಣ ಜೊತೆ, ಮತ್ತೆ ದರ್ಶನ್ ಅವ್ರ ಜೊತೆ.